ಅವಾಗ ಒಂದು ಕಾನೂನು, ಇವಾಗ ಒಂದು ಕಾನೂನ. ಅವ್ರಿಗೆ ಆಗ್ತಾರ ಅಂದ್ರೆ ಇವ್ರೇನು ಜೊತೆ ಕೈ ಹಿಡ್ಕೊಂಡು ಇವರು ರೌಡಿಸಿಡ್ರವ ಆಯ್ತಪ್ಪ, ಇದೇನು ಮೋದಿಯವ್ರ ಜೊತೆ ಈಸ್ ಎನ್ ಒಫಿಷಿಯಲ್ ರೌಡಿಶೀಟರ್. ಇಲ್ಲಿ ನಮ್ ಬಿಜೆಪಿ ಎಂ ಎಲ್ ಎ ನೋಡಿ, ರೌಡಿ ಶೀಟ್ ಸಿಕ್ ಕೈ ಮುಗಿತಾ ಇದಾರೆ, ಎಂ ಎಲ್ ಎ ಕೈ ಮುಗಿತಾ ಇದಾರೆ, ಬಿಜೆಪಿ ಝಂಡಾ ಇಟ್ಕೊಂಡು ಓಡ್ತಾ ಇದೆ. ಇದಕ್ಕೇನಪ್ಪ ತಪ್ಕೊಂಡಿದ್ದೀರಲ್ಲ, ಇದು ನಿಮ್ಮ ಮೊನ್ನೆ ಎಂ ಪಿ ಎಲೆಕ್ಷನ್ ಟೈಮ್ ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ? ಇದು ನಿಮ್ ಕಚೇರಿ ಸರ್, ಬಿಜೆಪಿ ಕಚೇರಿ. ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲಪ್ಪ, ನಿಮ್ ಫೇಸ್ಬುಕ್ ನಲ್ಲಿ ಇವೆ ನೋಡಿ. This video presented by Sabha International School Gulbarga, students getting both Islamic and modern education from well qualified teachers, indoor and outdoor games and receive care from dedicated staff, air conditioners. Ava ond kanunu iva ond kanuna amale yav ig nimge ella gottide sarvajanika jindralli baala jana bandu betti aagtare kelu jana nam parichaya irthare kelu jana parichaya irodilla ig ivaga ond chunavane meeting ide 1000 jana bere bere urinda bandirthare ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತೀವಿ. ಫೋಟೋ ತೆಗೆಸ್ಕೊಂಡ ತಕ್ಷಣ ಅವ್ರು ಇವ್ರ ಜೊತೆ ಪರಿಚಯ, ಅವ್ರ ಜೊತೆ ಪರಿಚಯ ಅಂತ. ಈಗ ನಿಮ್ಗೆ ಏನು ನಾವು ಲೈನಪ್ ಅಲ್ಲಿ ನಿಲ್ಸಿದ್ವಾ? ಇದು ಪ್ರಧಾನ ಮಂತ್ರಿ ಲೈನಪ್ ನಿಲ್ಸಿದ್ರಲ್ಲ, ಅದ್ಯಾರು ಫೈಟರ್ ಸುನಿಲ್ ಸ್ಯಾಂಟ್ರೋ ರವಿ ಅಂತವ ಬಿ ಜೆ ಪಿ ಅಧಿಕೃತ ಮೆಂಬರ್ಶಿಪ್ ಇತ್ತ? ಸುಮ್ಮನೆ ಫೋಟೋ ತೆಗೆಸೋದು ಅವ್ರಿಗೆ ಆಗ್ತಾರೆ, ಅವ್ರಿಗೆ ಆಗ್ತಾರೆ ಅನ್ನೋದು. ಅವ್ರಿಗೆ ಆಗ್ತಾರೆ ಅಂದ್ರೆ ಇವ್ರೇನು ಜೊತೆ ಕೈ ಹಿಡ್ಕೊಂಡು ಇವರು ರೌಡಿಸಿಡ್ರವ? ಇಲ್ಲಿ ನಮ್ಮ ಬಿಜೆಪಿ ಎಂ ಎಲ್ ಎ ನೋಡಿ ರೌಡಿ ಶೀಟ್ ಸಿಕ್ ಕೈ ಮುಗಿತಾ ಇರೋದು, ಎಂ ಎಲ್ ಎ ಕೈ ಮುಗಿತಾ ಇದ್ದಾರೆ. ಇದಕ್ಕೇನಂತೀರಿ? ಬಿಜೆಪಿ ಝಂಡಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಫೋಟೋಗಳಲ್ಲಿ ಬಿಜೆಪಿ ಝಂಡಾ ಇಟ್ಕೊಂಡಿದ್ರ ಯಾರು ಮನೆಗೆ ಬಂದಿರ್ತಾನೆ ಸಾರ್ವಜನಿಕ ಎಲ್ಲ ಇರ್ತದೆ ಫೋಟೋ ತಕ್ಕೊಂಡಿರ್ತಾರೆ. ಇದಕ್ಕೇನಪ್ಪ ತಪ್ಕೊಂಡಿದ್ದೀರಲ್ಲ, ಏನ್ ಸರ್ ತಪ್ಕೊಂಡಿದ್ದಾರೆ ಇಷ್ಟ ಆತ್ಮೀಯತೆ? ಇದು ನಿಮ್ಮ ಮೊನ್ನೆ ಎಂ ಪಿ ಎಲೆಕ್ಷನ್ ಟೈಮ್ ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ? ಇದು ನಿಮ್ ಕಚೇರಿ ಸರ್, ಬಿಜೆಪಿ ಕಚೇರಿ. ಯಾರ್ಯಾರಿದ್ದೀರಾ? ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲಿ ನೋಡಿ. ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರ್ದು ಚರಿತ್ರವಾದ ಮಾಡಕ್ ಹೋಗಲ್ಲ. ಈಗ ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲಪ್ಪ, ನಿಮ್ ಫೇಸ್ಬುಕ್ ನಲ್ಲಿ ಇವೆ ನೋಡಿ. ನೀವು ಮಧ್ಯದಲ್ಲಿ ಇದ್ದಿ ಅವ್ರ ಜೊತೆ ಫೋಟೋ ತೆಗೆಸ್ಕೊತೀರಾ, ಅವ್ರ ಜೊತೆ ಹಾರ ಹಾಕಿಸ್ಕೊಂತೀರಾ? ಆಯ್ತಪ್ಪ, ಇದೇನು ಮೋದಿಯವ್ರ ಜೊತೆ ಈಸ್ ಎನ್ ಒಫಿಷಿಯಲ್ ರೌಡಿ ಶೀಟರ್. ಇವರಿಗೆಲ್ಲ ಹೆಸರು ಬೇಳೆ ಕೊಡೋದೇನು? 5-star, 7-star, 3-star ಏನಿದು? ಮೋದಿಯವ್ರ ಜೊತೆ ಇದ್ರಲ್ಲ, ಇದಕ್ಕೇನಂತಾನಪ್ಪ ಅವನ ಅವನ ಹೆಸರೇನು ಸರ್? ಅವನಲ್ಲ ಅಪ್ಪ, ಅವನ ಯಾರು ಫೋಟೋ ತೋರಿಸ್ತಿದ್ನಲ್ಲ ಅವನ ಅಂದೋಲ್ಲ. ಯಾವ ಸ್ವಾಮಿ ಇಲ್ಲ, ಏನಿಲ್ಲ ಬಿಡಿ ಸರ್. ಆಂದೋಲ ಶ್ರೀ ತೋರಿಸ್ತಾ ಇದ್ದಾನೆ. ಇದಕ್ಕೇನಂತಾನೆ, ಇದಕ್ಕೆ ಯಾವಾಗ ಬೀದಿಗೆ ಬಿಡ್ತಾನಂತ? ಮೊನ್ನೆ ಬಹಳ ದೊಡ್ಡದಾದ ಮಾತಾಡ್ ನಾನು ಮಾಧ್ಯಮ ಸ್ನೇಹಿತರ ಹತ್ರ ಇಷ್ಟೇ ಕೇಳ್ತಾ ಇರೋದು, ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ. ನೀವು ಇಂಥ ರೌಡಿ ಶೀಟರ್ಗಳು ಯಾರು ಇವ್ರಿ ಫೋಟೋದಲ್ಲ, ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಪ್ರೆಸ್ ಮೀಟ್ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಕೈ ಜೋಡಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ, ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ. 39 ಕೇಸ್ ಇದೆ ರೀ ಅವನ ಮೇಲೆ, 39 ಕೇಸ್ ಎಲ್ಲಾನು ಪ್ರಿಯಾಂಕರ್ಗೆ ಹಾಕ್ಸಿದ್ದ, ಎಲ್ಲಾನು ಕಾಂಗ್ರೆಸ್ ಅಲ್ಲಿ ಹಾಕ್ಸಿದ್ದ. ನಾವು ಬಂದ ಮೇಲೆ 2-2 ಕೇಸ್ ಹಾಕಿರೋದು ಅವನ ಮೇಲೆ. ಒಂದು ಯಾವ್ದೋ ಒಂದು ಕೋಮಗಲಭೆ ಎಲ್ಲೋ ಯಾದಗಿರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ಕೆ ಅಲ್ಲಿ ಯಾದಗಿರಿದವರು ಹಾಕ್ಸಿರೋದು ಸರ್, ಅಲ್ಲಿ ಅಲ್ಲಿಂದವರು. ಇಲ್ಲಿ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊ, ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಗಲಿ ಗಲಿ ಮೇ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತಾನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ, ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರು 15-16 ಬಜೆಟ್ ಕೊಟ್ಟಿದ್ದಾರೆ ಅವ್ರು ಡಾಕು ಅಂತ, ನಿಂದೇನಪ್ಪ ಕ್ರೆಡಿಬಿಲಿಟಿ? ನಿನಗೆ ಹಕ್ಕು ಕೊಟ್ಟಿದ್ದಾರೆ, ಏನು ಪ್ರಜಾಪ್ರಭುತ್ವದಲ್ಲಿ ಮಾತಾಡಕ್ ಹಕ್ಕಿದೆ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಅದ್ರ ಪಕ್ಕ ಯಾರು ನಿಂತಿರೋದು? ನಮ್ಮ ಎಂ ಪಿ ಚಿಂಚೋಳಿ ಎಂ ಪಿ ಅವರು, ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿಗೆ ಬೈಬೇಕಾದಾಗ ಇವರು ಬಾಯಿ ಮುಚ್ಕೊಂಡು ಕೂತಿ ನಿಂತಿದ್ರಲ್ಲ ಎಂ ಪಿಗಳು, ಅವಾಗೇನು ಅನ್ಸಿಲ್ವೇನ್ರಿ? ಯಾವಾಗ ನೀವು ಅಲ್ಲಿ ಬೇರೆ ಬೇರೆ ಸ್ಟೇಜ್ ಮೇಲೆ ವೇದಿಕೆಯಲ್ಲಿ ಮೈಕ್ ಸಿಕ್ಕಿದಾಗೆಲ್ಲ ಏನ್ ಹೇಳ್ತೀರೋ? ನನ್ನ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು, ನನಗೆ ಅವಕಾಶ ಕೊಟ್ಟವರು ಸಿದ್ದರಾಮಯ್ಯನವರು, ನನಗೆ ರಾಜಕೀಯವಾಗಿ ಬೆಳೆಸಿದ್ದೇ ಸಿದ್ದರಾಮಯ್ಯ ಅವರು, ಧರ್ಮ ಸಿಂಗ್ ಅವರು ಅಂತ ಹೇಳಿದೆ.
ಅವನು ಯಾವನು ಒಬ್ಬ ಥರ್ಡ್ ರೈಟ್ 30-40 ಕೇಸ್ ಇರೋನು. ಅವನು ಶ್ರೀರಾಮ್ ಸೇನೆ ಅಧ್ಯಕ್ಷ, ನಿಮ್ಮ ನಮ್ಮ ಮುಖ್ಯಮಂತ್ರಿಗೆ ಡಾಕು ಅಂತ ಹೇಳ್ತಾನೆ. ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಕಾರಣಭೂತರಾದಂತಹ ವ್ಯಕ್ತಿಗೆ ಇರ್ತಾನಂದ್ರೆ ನೀವು ಮೌನವಾಗಿದ್ದೀರಾ? ನಿಮ್ಗೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಏನ್ ನಾಟಕ ನಡೆಸಿರಿ ಕಲಬುರಗಿನಲ್ಲಿ ಎಲ್ಲರೂ ಸೇರಿ, ಇವರೆಲ್ಲ ಇವರಿಂದ ಇಬ್ರು ಮೂರು ಜನ ಏನ್ ವಾಟ್ ಇಸ್ ದ ಇದು ಹೇಳಿ. ಇದಕ್ಕೆಲ್ಲದಕ್ಕೂ ಕೂಡ ಕಮ್ಯುನಲ್ ಕಲರ್ ಹೆಂಗ್ ಬರ್ತಾ ಇದೆ ಸರ್? ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಹೌದು, ಒಂದೆರಡು ಕಡೆ ನಮ್ ತಪ್ಪು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಅಧಿಕಾರಿಗಳ ಲೋಪ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೋಲಿಕೆ ಮಾಡೋಣ. This video presented by Saba International School Gulbarga, students getting both Islamic and modern education from well-qualified teachers, indoor and outdoor games, and receive care from dedicated staff, air conditioners, smart classes, admission are now open, contact for more details.